ಬೆಳಗಾವಿ ಹದಿನೆಂಟು ಕ್ಷೇತ್ರದ ಮಹತ್ವವಾದ ಕ್ಷೇತ್ರಕ್ಕೆ ಹೊಂಟನ್ರಿ ಹದಿನೆಂಟು ಕ್ಷೇತ್ರದಾಗ ಏನೇನು ಹದಿನೇಳು ಕ್ಷೇತ್ರದಾಗ ನಡೆದರೂ ಸಹಿತ ಆ ಹದಿನೆಂ ಹದಿನೇಳು ಕ್ಷೇತ್ರಕ್ಕಿಂತಲೂ ಇದೊಂದು ವಿಶಿಷ್ಟವಾದ ಕ್ಷೇತ್ರಕ್ಕೆ ಹೊಂಟನ್ ಅದು ಯಾವ ಕ್ಷೇತ್ರ ಅಂತೀರಿ ನಿಮ್ಮ ಬಾಯಾಗ ಬಂದಿರಬೇಕೀಗ ಬೆಳಗಾವಿ ಗ್ರಾಮೀಣ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರನ್ ಕ್ಷೇತ್ರಕ್ಕೆ ಹೊಂಟನ್ ರೀ ಆ ಕ್ಷೇತ್ರದಾಗ ಪ್ರತಿ ಮನೆ ಮನೆ ವಿಚಾರ ಮಾಡಿರಿ ಲಕ್ಷ್ಮೀ ಅಕ್ಕನ ಅಂತಾರ್ರಿ ಲಕ್ಷ್ಮಿ ಅಕ್ಕನ ಬಿಟ್ಟರೆ ನಾವು ಓಟೋ ಹಾಕೋದಿಲ್ಲ ನಮ್ಮ ಮನೆ ಮಗಳು ನಮ್ಮ ಮನೆ ನಮ್ಮ ಮನಿ ತಾಯಿ ನಮ್ಮ ಮನೆ ಅಕ್ಕ ನಮ್ಮ ಮನೆ ತಂಗಿ ನೋಡಿರಿ ಎಷ್ಟು ಅಕ್ಕಗೆ ಬಿರುದು ಕೊಟ್ಟಾರು ಯಾಕಂದ್ರೆ ಅಕ್ಕ ಅಲ್ಲಿ ಲಕ್ಷ್ಮೀ ತಾಯಿ ಅಕ್ಕ ಆ ಕ್ಷೇತ್ರದ ಜನತೆಗೆ ಬೇರೆ ಸರ್ಕಾರ ಇದ್ದರೂ ಹೋಗಿ ಮುಖ್ಯಮಂತ್ರಿಗಳ ಕಡೆ ತುಂಬಾ ಬಿದ್ದು ಬಿದ್ದ ನೂರಾರು ಕೋಟಿ ರೂಪಾಯಿ ತಂತಂದು ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಮಾಡ್ಯಾಳ ಅನೇಕ ದೈನಂದಿನವಾಗಿ ನೀನು ನೋಡ್ಕೊತಿರ್ತೀರಿ ಒಂದು ಲಕ್ಷ ನಲವತ್ತು ಸಾವಿರ ಮತದಾರರಲ್ಲಿ ಮರಾಠ ಇದ್ದರೂ ಸಹಿತ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಖಾಲಿ ಲಿಂಗಾಯತರಿದ್ದರು ಸಹಿತ ಒಂದು ಲಕ್ಷ ನಲವತ್ತು ಸಾವಿರ ಮತಗಳ ಅಕ್ಕಿಗೆ ಸಪೋರ್ಟ್ ಮಾಡ್ತಾರಂದ್ರೆ ವಿಚಿತ್ರ ಅಲ್ರಿ ಅಲ್ಲಿ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರನ್ನ ಲಿಂಗಾಯತ ಜಾತಿ ಹಾಕಿ ಅಂತ ನೋಡೋದಲ್ರಿ ಸರ್ವ ಜಾತಿಯ ಸಮಾನತೆಯ ನೇತಾರಂತ ನೋಡ್ತಾರೆ ಅಕ್ಕಿಗೆ ಮಾತ್ರ ಮಾತ್ರ ಕಿರೀಟ ಹಾಕುತ್ತಾರೆ ರಾಜದಾಗ ಮತ್ತಿ ಮಿಂಚಾಕ್ಯನ ಅಲ್ಲಿ ನೇರ ಸ್ಪರ್ಧೆ ಯಾರೂ ಆಗೋದಿಲ್ಲ ಏಕಾಂಗಿ ಹೋರಾಟ ಮಾಡ್ತಾಳೆ ಏಕಾಂಗಿ ಬಹುಮತದಿಂದ ಆರಿಸಿ ಬರ್ತಾಳ ಐವತ್ತು ಸಾವಿರ ಲೀಡ್ ತೋರ್ಸಿದ್ಲು ಈ ಎಪ್ಪತ್ತೈದಕ್ಕೆ ಬಂದು ನಿಂತೈತಿ ಇಪ್ಪತ್ತ್ ಮೂರು ಬರುತ್ತಕ್ಕ ಅಂದ್ರೆ ಒಂದು ಲಕ್ಷ ದಾಡ್ತೈತಿ ಅಂಬಲ್ಲ ಅದನ್ನು ಇತಿಹಾಸ ನಿರ್ಮಾಣ ಮಾಡೋ ಸಲುವಾಗಿ ಆ ಗ್ರಾಮೀಣ ಜನತೆ ಈ ಲಕ್ಷ್ಮೀ ತಾಯಿ ಅಕ್ಕ ಏನು ಕೆಲಸ ಮಾಡ್ಯಾಳ ತನ್ನ ಸಹೋದರನ ಜೊತೆ ಕೂಡ್ಕೊಂಡು ಇನ್ನು ಮುಂದೆ ಮೂರನೇ ಕುಡಿ ಒಂದು ಎಂ ಪಿ ಸಲುವಾಗಿ ಹೊಂಟೈತಿ ಅದನ್ನು ಸ್ಪೆಷಲ್ ವೀಡಿಯೋ ಮಾಡಿ ಹೇಳ್ತೀನಿ ಹಳೆಯ ನೋಡಿ ಅಲ್ಲಿ ಹುಬ್ಬಳ್ಳಿ ಎಮ್ ಎಲ್ ಎ ಹಾಕಿ ಹೊಂಟಾನ ಇವೆಲ್ಲ ನೋಡಿದ್ರೆ ಲಕ್ಷ್ಮೀ ತಾಯಿ ಅಕ್ಕ ತನ್ನ ಪವರ್ ಹೈ ವೋಲ್ಟೇಜ್ ತೋರಿಸೋ ಸಲುವಾಗಿ ರಾಜ್ಯ ಹೈಕಮಾಂಡದ ಮೇಲೆ ತಂದು ಎಟ್ಟ ಶಕ್ತಿ ಅನ್ನೋದು ತೋರ್ಸಾಕ ಹೋಗ್ತಾಳೆ ಉತ್ತರ ಕರ್ನಾಟಕದಿಂದ ಇದೇ ಸತೀಶ್ ಜಾರಕಿಹೊಳಿ ಅವರ ಜೊತೆ ಕೂಡಿಕೊಂಡು ಮೂವತ್ತರಿಂದ ನಲವತ್ತು ಶೀಟ್ಗಳನ್ನ ತರುವ ಸಲುವಾಗಿ ವಾಗ್ದಾನ ಮಾಡ್ಯಾರ ಅದು ಐವತ್ತು ಅರವತ್ತು ಆಗಬಹುದು ಯಾಕಂದ್ರೆ ಎಮ್ ಬಿ ಪಾಟೀಲ್ ಕೈ ಜೋಡಿಸ್ರ ಈ ದಾಟಬಹುದು ಈ ಶಕ್ತಿ ಈ ಮೂವರಲ್ಲಿ ಐತಿ ಹೇಳಿ ಲಕ್ಷ್ಮೀ ತಾಯಿ ಹಬ್ಬಾಳ್ಕರ್ ಏನು ಒಳ್ಳೊಳ್ಳೆ ಗ್ರಾಮೀಣ ಭಾಗದ ಕೆಲಸ ಮಾಡ್ಯಾಳ ನೋಡಿರಿ ದೈನಂದಿನವಾಗಿ ಪ್ರತಿ ಇಲಾಖೆಗೆ ಭೇಟಿ ಕೊಡ್ತಾಳೆ ಪ್ರತಿ ಇಲಾಖೆಯಿಂದ ಅನುದಾನ ತರ್ತಾಳೆ ಅದು ನೀರಾವರಿ ಇರ್ಬೋದು ಅದು ಡಬ್ಲ್ಯೂ ಆರ್ ಪಿ ಇರ್ಬೋದು ಆರ್ ಡಿ ಪಿ ಆರ್ ಇರ್ಬೋದು ಅದು ಪಂಚಾಯತ್ ರಾಜ್ ಇರ್ಬೋದು ಗ್ರಾಮ ಪಂಚಾಯಿತಿಯ ನರೇಗಾ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಸಿರಿಕಲ್ಚರ್ ಇರ್ಬೋದು ಹಾರ್ಟಿಕಲ್ಚರ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಪ್ರತಿಯೊಂದು ಕ್ಷೇತ್ರದ ಟು ಪಿನ್ ಮಾಹಿತಿ ಬೈಪಾಟ ಹೇಳ್ತಾಳೆ ಎಷ್ಟು ಅನುದಾನ ತರಬೇಕು ಯಾವ ಅನುದಾನ ಎಲ್ಲಿ ವಿನಿಯೋಗ ಆಗಬೇಕು ಸುಂದರವಾದ ಗ್ರಾಮೀಣ ನಗರ ಮಾಡ್ಯಾಳ ಇಂಥ ತಾಯಿನ ನಾವು ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಐವತ್ತು ಒಂದು ಸಾವಿರ ಏನೋ ನಾವು ಲೀಡ್ ಕೊಟ್ಟಿದ್ದು ಅದನ್ನು ಡಬಲ್ ಮಾಡಿ ತೋರಿಸ್ತು ಅಂತೇಳಿ ಈ ಎಂಬತ್ತು ಎರಡು ವಯಸ್ಸ್ದು ಒಂದು ವಯೋವ್ರದ್ದು ನಮ್ಮ ಜೊತೆ ಮಾತಾಡಿ ಹೇಳ್ತಾಳೆ ನೋಡ್ರಿ ಎಷ್ಟು ಪ್ರೀತಿ ಇರ್ಬೇಕು ಅಕ್ಕನ ಮೇಲೆ ಅಕ್ಕನಪ್ಪ ಆಪೀಸ್ಗೆ ಹೋಗ್ರಿ ಕುವೆಂಪು ನಗರದಾಗ ದೊಡ್ಡ ಪ್ರಮಾಣದ ಶೆಡ್ನಾಗ ಆಪೀಸ್ ಐತಿ ಸಾವಿರಾರು ಮಂದಿ ಕೂತಿರ್ತಾರೆ ಬಂದು ಅವ್ರು ಗನ್ಮ್ಯಾನ್ಗಳು ಓಡಿ ಬರ್ತಾರೆ ಬಂದವ್ರನ್ನ ಎಷ್ಟು ಆರೈಕೆ ಮಾಡ್ತಾರ ಕೊಂಡ್ರು ಸರ್ ಅಕ್ಕ ಬರ್ತಾರೆ ತಮ್ಮ ಅಂತೇಳಿ ಸಣ್ಣ ಸೌಕಾರ ದೊಡ್ಡ ಸಗತ್ತ ದೊಡ್ಡ ಸೌಕಾರಿ ಬರ್ತಾಳತ್ತಾರ ಅಷ್ಟ್ರೊಳಗೆ ಮಗಾನೂ ಬರ್ತಾನೆ ರೀ ಓಡೋಡಿ ಮಗ ಎಷ್ಟು ಸ್ನೇಹ ಸಂಪರ್ಕ ಮಾಡ್ಕೊತಾನೆ ರೀ ಎಲ್ಲರ ಜೊತೆ ಎಲ್ಲರ ಜೊತೆ ಮಾತಾಡಿ ಎಷ್ಟು ಚೆಂದ ಅವ್ರದ ಏನು ಸುಖ ದುಃಖ ಅದಾವ ಯಾವ ತೊಂದರೆಗಳದಾವ ಕೂಲಂಕುಷವಾಗಿ ಆಪ್ತ ಕಾರ್ಯದರ್ಶಿಗಳನ್ನ ಕರೆಸಿ ಅದನ್ನು ಟಿಪ್ಪಣಿ ಮಾಡಿ ಮೂರು ದಿವಸಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿನ ಕರೆಸಿ ಇದು ಕೆಲಸ ಯಾಕಾಗಿಲ್ಲ ಆಗಿಲ್ಲ ಯಾಕೆ ನಿಂತೈತಿ ಏನು ಅನುದಾನದ ಕೊರತೆ ಐತಿ ಅಂತ ಕೇಳಿ ತಕ್ಷಣ ನಿರ್ಣಯ ಮಾಡುವಂಥ ಈ ಲಕ್ಷ್ಮೀ ತಾಯಿ ಅಕ್ಕನ ಅಲ್ಲಿ ಸೋಲಿಸೋಕೆ ಸಾಧ್ಯ ಇಲ್ಲ ಅಲ್ಲಿ ಎಂತಿಂತ ಭಾರತ ದೇಶದ ದೊಡ್ಡ ರಾಜಕಾರಣಿ ಬಂದ್ರೂ ಸೋಲಾಕೆ ಸಾಧ್ಯ ಇಲ್ಲ ಎರಡು ಗಂಟೆ ಕಳ್ಕೊತಾರ ಯಾಕಂದ್ರೆ ಒಂದು ಲಕ್ಷ ಮಾಡಿ ತೋರಿಸ್ತಾನಂದಾರ ಅದು ಹೆಚ್ಚು ಹೆಚ್ಚು ಆಗಬಹುದು ಇಂಥ ಬೆಳಗಾವಿ ಗ್ರಾಮೀಣ ಭಾಗದ ಈ ಫಲಿತಾಂಶ ನಂಬರ್ ಒನ್ ಚಾನಲ್ ಹೇಳೈತೆ ಅಂದ್ರೆ ಖಚಿತವಾದ ಮಾಹಿತಿ ಪ್ರಕಾರ ಹೇಳಿರ್ತೈತಿ ಅಲ್ಲಿ ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ ತೆಕ್ಕಾಗ ಬೀಳ್ತೈತಿ ಭಾರೀ ಬಹುಮತದಿಂದ ಆರಿಸಿ ಹೋಗುತ್ತಾಳೆ ವಿಧಾನಸಭೆದಾಗ ಉನ್ನತ ಸ್ಥಾನ ತಗೋತಾಳೆ ಸೇವೆ ಮಾಡೋಕ್ಕೆ ಬೆಳಗಾವಿ ಜಿಲ್ಲಾಗ ಬರ್ತಾಳೆ ಹಂಗಾದ್ರೆ ಗ್ರಾಮೀಣ ಭಾಗದ ಜನತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದ ಸಮೀಕ್ಷೆ ಹೇಳೀನಿ ಹೆಂಗೆ ಅನಿಸ್ತೈತಿ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ਮੱਤ ਦੇ ਬਾਰੇ ਖੇਤਰ ਕੋ ਹੋ ਗਿਆ ਤਨ ਕਾਕਾ ਨਮਸਕਾਰ